ಮೊದಲನೇದಾಗಿ ಇವತ್ತೇನು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸುಮಾರು 58,000 ಮತಗಳ ಅಂತರದಿಂದ ಇವತ್ತು ನನಗೆ ಮತ ನೀಡಿದ್ದಾರೆ ಈ ಗೆಲುವಿಗೆ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಇದು ಸಲ್ಲಬೇಕಾಗಿದೆ ನನ್ನ ಎಲ್ಲ ಮತದಾರ ದೇವರುಗಳ ಪಾದಗಳಿಗೆ ಇವತ್ತು ವಂದಿಸುತ್ತೇನೆ ಈ ದಿವಸದಿಂದ ಈ ಕ್ಷೇತ್ರಕ್ಕೆ ಸುಮಾರು 20 ಗಂಟೆಗಳ ಕಾಲ ಕೆಲಸ ಮಾಡಂತ ತೀರ್ಮಾನನ ನಾನು ಮಾಡಿದ್ದೇನೆ ಏನಿವತ್ತು ಸುಮಾರು 50 ವರ್ಷಗಳಿಂದ ಹಳೆಯ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ಸರಿಸಮವಾಗಿ ಈ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಗುರಿ ಎಲ್ಲ ನನ್ನ ಮತದಾರ ದೇವರುಗಳು ಏನು ಮತ ನೀಡಿದ್ದಾರೆ ಅವರ ಋಣ ತೀರಿಸುವಂತ ಕೆಲಸನ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಇವತ್ತು ಈ ಒಂದು ಉಪಚುನಾವಣೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಪ್ರತಿಯೊಂದು ಅಧಿಕಾರಿ ವರ್ಗದವರು ಚುನಾವಣೆಗೆ ಸಂಬಂಧಪಟ್ಟಿರಬಹುದು ಪೊಲೀಸ್ ಇಲಾಖೆ ಇರಬಹುದು ಬಿಬಿಎಂಪಿ ಇರಬಹುದು ಎಲ್ಲ ಅಧಿಕಾರಿಗಳಿಗೂ ಸಹ ಒಂದು ನ್ಯಾಯಯುತವಾದ ಒಂದು ಚುನಾವಣೆ ಮಾಡೋದಕ್ಕೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಜೊತೆ ಸೇರಿ ಒಟ್ಟಾಗಿ ಕೆಲಸ ಮಾಡುವಂತ ಕೆಲಸನೂ ನಾನು ಮಾಡ್ತೇನೆ ಹಾಗೂ ಈ ಚುನಾವಣೆಯಲ್ಲಿ ಒಂದು ಹೆಣ್ಣುಮಗಳು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅವರು ಸಹ ಒಂದು ಸ್ಪರ್ಧೆ ನೀಡಿದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ಅದೇ ರೀತಿ ಜೆಡಿಎಸ್ ಪಕ್ಷದಿಂದ ನನ್ನ ಆತ್ಮೀಯರು ಅವರು ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ಸಹ ಪಾಲಿಕೆ ಸದಸ್ಯರಾಗಿದ್ದರು ಅವ್ರಿಗೂ ಒಳ್ಳೆಯದಾಗಲಿ ಜನಸೇವೆ ಮಾಡುವಂಥದ್ದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಇವತ್ತಂಥ ಒಂದು ಆಶೀರ್ವಾದ ನನಗೆ ನನ್ನ ಕ್ಷೇತ್ರದ ಜನತೆ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಅವರ ಋಣದಲ್ಲಿದ್ದೇನೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇನೆ ಹಾಗೂ ಇವತ್ತು ನನ್ನ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಸಹ ಹಾಗೂ ಸಚಿವರುಗಳು ಶಾಸಕರುಗಳು ಹಾಗೂ ಈ ಕ್ಷೇತ್ರಕ್ಕೆ ಹೊರಭಾಗದಿಂದ ಬಂದಂಥ ಎಲ್ಲ ನನ್ನ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ರಿಗೂ ಸಹ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹೇಳ್ತೇನೆ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನನಗಿರೋಂಥ ಗುರಿ ಈ ಕ್ಷೇತ್ರದ ಅಭಿವೃದ್ಧಿ ಇವತ್ತು ಈ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿರೋದು ನನ್ನ ಮತದಾರ ದೇವರುಗಳು ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿ ನಮಗೆ ಬೇಕು ಅಂತ ಗುರುತಿಸಿದ್ದಾರೆ ಆ ಕೆಲಸನ ನಾನು ಮಾಡ್ತೇನೆ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬಿಜೆಪಿ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಇವತ್ತು ನಮ್ಮ ಪಕ್ಷ ನನ್ನ ಗುರುತಿಸಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಇವತ್ತು 58,000 ಮತಗಳ ಅಂತರದಲ್ಲಿ ಮತ ಬರೋದಕ್ಕೆ ಎಲ್ಲರೂ ಸಹ ಶ್ರಮಿಸಿದ್ದಾರೆ ಸಚಿವ ಸ್ಥಾನ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಷಯ ಅದು ನಮ್ಮ ರಾಜ್ಯಾಧ್ಯಕ್ಷರುಗಳಿಗೆ ಬಿಟ್ಟಂಥ ವಿಷಯ ಯಾವುದೇ ಕಾರಣಕ್ಕೂ ನಾನು ಇಂಥದ್ದೇ ಸಚಿವ ಸ್ಥಾನ ಬೇಕು ಅಂತ ಕೇಳೋ ಪ್ರಶ್ನೆನೇ ಇಲ್ಲ ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ವರಿಷ್ಠರಿಗೆ ಸಂಬಂಧಪಟ್ಟಂತ ವಿಷಯ ನಾನೊಬ್ಬ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹೇಳ ಕಳಿಸಿರೋರ ಬಗ್ಗೆ ಹೇಳಿದ್ದೀನಿ ಹೊರತು ನಾನು ಕೇಳಿರೋದಲ್ಲ ಇದನ್ನ ನಿಮ್ಗೆ ಆವತ್ತು ಹೇಳಿದ್ದೇನೆ ಹೇಳ್ತೇನೆ ಈಗ ಅದೆಲ್ಲ ಮುಗಿದ ಅಧ್ಯಾಯ ಚುನಾವಣೆ ಮುಗೀತು ಮತಗಳು ಕೊಟ್ಟಾಯ್ತು ಹೇಳಿ ಈಗ ಅದ್ರ ವಿಷಯಗಳನ್ನೆಲ್ಲ ಬಿಟ್ಟು ಚುನಾವಣೆ ಮುಗಿದಿದೆ
ಮುಂದಿನ ದಿನಗಳಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ ಯಾವುದೇ ಕಾರಣಕ್ಕೂ ನಾನು ಇಂತದೇ ಖಾತೆ ಬೇಕು ಅಂತ ಕೇಳಲಿಲ್ಲ ಕೇಳೋದು ಇಲ್ಲ ಸರ್ ಅಂದ್ರೆ ನೀವು ಹೇಳೋದು ಮೊನ್ನೆ ನೀವು ಹೇಳಿದ್ರಿ ಪವರ್ ಖಾತೆ ತಗೊಳ್ಳಿ ಅಂತ ಹೇಳ ಕಳಿಸಿದ್ರು ಅಂತ ಹೇಳೋರು ಸಾವಿರ ಹೇಳ್ತಾರೆ ಸಾವಿರ ಹೇಳ್ತಾರೆ ಅವರಿಗೇನು ಹೇಳೋರು ಎಲ್ರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಹೇಳಿದ್ದಾರೆ 14 ಜನಕ್ಕೂ ಹೇಳಿದ್ದಾರೆ ನಿಮಗೆ ಪವರ್ ಖಾತೆ ಮಾಡುವ ಸರ್ ಅಂಗಡಿ ಈಗ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಸಾಕಷ್ಟು ಆರೋಪ ಮಾಡಿದ್ರು ಈ ಚುನಾವಣೆಗೆ ಉತ್ತರ ಸಿಕ್ಕಿದೆ ನೀವು ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನಾನು ಹೇಳೋದು ಒಂದೇ ಮಾತು ಎಲ್ಲೇ ಚುನಾವಣೆ ನಡೆಯಲಿ ಒಂದು ನ್ಯಾಯಯುತವಾದ ಒಂದು ಚುನಾವಣೆ ಮಾಡಲಿ ಅವರು ಮಾಡಲಿ ನಾವು ಮಾಡೋಣ ಜನರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಒಂದು ಸ್ಥಾನ ಪಡೆಯುವಂತ ಕೆಲಸ ನಾವೆಲ್ಲರೂ ಮಾಡೋಣ ಒಂದು ತಿಳ್ಕೊಳ್ಳಿ ಯಾವಾಗ್ಲೂ ರಾಜಕೀಯ ಇವತ್ತು ಅದು ಮುಗೀತು ಮುಂದಿನ ದಿನಗಳಲ್ಲಿ ಅವರು ಈ ಭಾಗದ ಸಂಸದರು ಒಟ್ಟಾಗಿ ಎಲ್ಲರೂ ಕೆಲಸ ಮಾಡಬೇಕು ಯಾಕಂದ್ರೆ ಜನಸೇವೆ ಮಾಡೋದು ನಾವು ಇಲ್ಲಿ ದ್ವೇಷ ಕಟ್ಕೊಂಡು ಮಾಡೋ ಅಂತದ್ದಲ್ಲ ಜನರಿಗೆ ಸ್ಪಂದಿಸೋದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು